ತುಕಾರಾಮ ಮಹಾರಾಜವನ್ನ ತ್ಯಾಗ ಮಾಡಣ ಏನು ಬಹಳಷ್ಟು ಹೇಳುದು ಬೇಡ ಯಾಕೆ ಅವರು ಬಹಳ ಚಲೋ ಹೇಳ್ತಾರ ಹಾಲ ಮಕ್ಕಳೊಳಗೆ ಹೇಳ್ತಾರ ಈಗ ಬಹಳಷ್ಟು ಮಾತಾಡಲಾರ್ದೆ ಹೇಳ್ತಾರ ಶತ್ರುದ ರಾಜ ಗಂಗಾದೇವಿ ಹೆಂಡತಿ ಮಾಡ್ಕೊಂಡ ಕೈಲಾಸದನ್ನ ಇಷ್ಟು ಹೇಳುದವರು ಹೋಗದಂದ್ರ ಆ ಎಳೆಗ ಎಲ್ಲರಿಗೂ ಗೊತ್ತದ ಕೈಲಾಸದಾಗ ಅವನು ರಂಬಾನ ಮ್ಯಾಗ ಒಂದು ಉರ್ವಶಿ ಮ್ಯಾಗ ಮನಸ್ಸಾಗಿತ್ತು ಅವ್ರಿಬ್ರಿಗೆ ಶ್ರಾಪ ಆಗಿ ಅವ್ರ ತೆಳಗ ಗಂಗಾಗೆ ಹಾಕಿ ಹುಟ್ಟಿದ್ರು ಶಂತನು ಆಗಿ ಹುಟ್ಟದ ಅಲ್ಲಿ ಹಿಡಿದು ಮುಂದೆ ಬರ್ತ ಶಂತನು ರಾಜ ಹುಟ್ಟಿ ಬಂದ ಬಳಿಕ ಗಂಗಾದೇವಿ ಕೂಡ ಲಗ್ನ ಮಾಡ್ಕೊಂಡ ಅಕ್ಕಿನ ಕಂಡೀಷನ್ ಇತ್ತು ಏನು ನಾ ಹೇಳೋದ ಮಾತೀಗ ಅಡ್ಡ ಎಂದ ಮಾತಾಡ್ತೀನಿ ನಿನಗೆ ಬಿಟ್ಟು ಹೋಗ್ತಾ ಆಗಲಿಂದ ಮಾಡ್ಕೊಂಡ ಏಳ ಮಕ್ಕಳು ಹುಟ್ಟದು ಹುಟ್ಟೋದು ಖುಷಿ ಒಯ್ದು ಹೊಳೆ ಆಗಿಬಿಡ್ತೀಳ ಎಂಟನೇದ ಹುಟ್ಟಿದ ಅಪ್ಪನ ಕಣ್ಣು ಕೇಳಿಲ್ಲ ಹೋಗಿ ದಾರಿ ತರಬದ ಏ ಹುಚ್ಚ ಹೆಣ್ಣ ಅಂದವ ಹುಟ್ಟದ ಕೂಸಿ ಹೊಳೆ ಆಗಿಬಿಟ್ಟಂದ್ರೆ ಅಂಶ ಹಂಗ ಬೆಳೀತದ ಏ ಈ ಕೂಸು ನಾ ಬಿಡ್ತಿತ್ತಲ್ಲಿ ಕರೆ ನೀನ್ ಮಾತಿಗೆ ಸುಮಾರಾದಿ ನನ್ನ ಮಾತಿಗೆ ಅಡ್ಡ ಬಂದೆ ಅಂದ ಒಳಗ ಈ ಕೂಸು ನಿನಗೆ ವಯಾಕ್ತಾರ ನಾ ಬಿಟ್ಟು ಬಿಡ್ತೀನಿ ಅಂತೇಳಿ ಗಂಗಾದೇವಿ ಮಾಯಾಗಿ ವಾದಳು ಮುಂದೆ ಅವನಿಗೆ ದೇವವ್ರತ ಹೆಸರಿಟ್ಟವನಿಗೆ ಎಲ್ಲಾ ಪರಶುರಾಮನಂತ ವಿದ್ಯಾಭ್ಯಾಸ ಕಲಿಸುವಳು ವಿದ್ಯಾಭ್ಯಾಸ ಕಲಿಸಿ ದೊಡ್ಡವಾದ ಮೂಲಕ ಶಂತನು ರಾಜನ ಸ್ವಾಧೀನ ಮಾಡಬೇಕಂದ್ರು ಶಂತನು ರಾಜನ ಸ್ವಾಧೀನ ಮಾಡಕ್ಕೆ ಹೆಣತಿಲ್ಲತ್ತ ಕರಗುತ್ತಿದ್ದ ಆ ಎಳಗ ಮೇಣಿನ ಹೊಟ್ಟೆ ಪರಶ ಋಷಿಯಿಂದ ವೀರ್ಯದಿಂದ ಮೇಣಿನ ಹೊಟ್ಟೆಗ ಹುಟ್ಟಿ ಬಂದಿದ್ದಳು ಯಾರು ಮಚ್ಚಗಂಧ ಮಚ್ಚಗಂಧ ಹುಟ್ಟಿ ಬಂದಿಳು ಪರಶ ಋಷಿ ವೀರ್ಯದಿಂದಿಲ್ಲ ಪರಶ ಋಷಿ ಅಂಬಿಗಾರನ ಮಗಳಿದಳಕ್ಕಿ ಅಂಬಿಗಾರ ಎಲ್ಲಾರು ಬಟ್ಟಾಕ ನಾವು ತಗೊಂಡು ಹೊಲಿ ದಾಟಿ ಹೋಗ್ತಿದ್ಳು ಹೋಗೋ ಸಮಯದಾಗ ಪರಾಶರ ಋಷಿ ನಾವಿನೊಳಗೆ ಕೂತಿದ್ದ ನಾವಿನೊಳಗೆ ಕೂತಿದ್ದ ಆಕೆಯಿಂದ ಒಂದು ಕಿಲೋಮೀಟರ್ ಎತ್ತನ ಮೈ ನಾಡ್ತಿತ್ತು ಏಕಕಾಲಕ್ಕೆ ಮೈ ನಾಡ್ತಿತ್ತು ಆಕೆಗೆ ಮಚ್ಚಗಂಧ ಹಾಕ್ತಿರು ಮೇಣಿನ ವಾಸ ಬರ್ತಿತ್ತು ಆಕೆಗೆ ಆ ಎಳಗ ಪರಾಶರ ಋಷಿ ಇಚ್ಛಾ ಮಾಡದಕ್ಕೆ ಮ್ಯಾಗ ನನ್ನ ಕೂಡ ಸಂಘ ಕೊಡು ಆಕೆಯಂದಳು ಹೊತ್ತ ಮುಣಗಿಲ್ಲ ಜಗತ್ತದೊಳಗ ನಾ ಏನ ಸಣ್ಣಕ್ಕಿದ್ದ ಅಕಸ್ಮಾತ್ ನನ್ನ ಮೈ ನಾರ್ಲಕತ್ತದ ಇದೆಲ್ಲ ಮಾಡ ಅಂದ ಗಜ್ಜಿ ಆಶೀರ್ವಾದ ಮಾಡ್ದ ಮಚ್ಚಗಂಧ ಹೋಗಿಸಿದ ಯೋಜನೆಗಂಧ ಆದಳಕ್ಕಿ ಒಂದು ಯೋಜನೆ ತನ ಆಕಿನ ಸುವಾಸನ ಆಡ್ಲಾಕತ್ತು ನಾತ ಬರ್ಲಾಕತ್ತು ಆಕಿನ ಕೂಡ ಭೋಗ ಕೊಟ್ಟ ಭೋಗ ಕೊಟ್ಟ ಹೆಂಗಿತ್ತಂಗ ಮಾಡಿ ಹೋದ ಮುಂದ ಶಂತನು ರಾಜನ ಕಣ್ಣಿಗೆ ಬಿದ್ದಳಕ್ಕಿ ಶಂತನು ರಾಜ ಹೋದ ಶಂತನು ರಾಜ ಹೋದೊಳಕ ಅಂಬಿಗಾರಗ ಕೇಳ್ತಾನ ನಿನ್ನ ಮಗಳ ಕೊಟ್ಟ ಲಗ್ನ ಮಾಡು ಅಂಬಿಗಾರ ಒಂದು ಮಾತು ಹೇಳ ಅಲ್ಲೋ ನಿನಗ ಮೊದಲೇ ಗಂಗಾದೇವಿ ಹೊಟ್ಟಿಲೆ ಬೀಸಿ ಮುಟ್ಟಿ ಬರ್ನಾನ ನಾಳಿಗೆ ನನ್ನ ಮಗಳಿಗೆ ಒಯ್ದು ಲಗ್ನ ಮಾಡ್ಕೊಂಡಂದ್ರ ನನ್ನ ಮಗಳು ಮಕ್ಕಳು ನಿನ್ನ ಮಗನಕ್ಕಿಂತ ಸಣ್ಣವ್ರತ್ತಾರ ಹಸ್ತಿನಾಪುರದ ಗಾದಿ ಸಿಗುವುದಿಲ್ಲ ಹಸ್ತಿನಾಪುರದ ಗಾದಿ ನಿನಗೆ ಸಿಗುವುದಿಲ್ಲ ಅಂದ ಬಳಕ ಇಟ್ಟೆ ಮಾತದ ತೇಳದ ಗಜ್ಜಿಗ ಬೀಸಿ ಕೊಡ್ತಾಮ ಅಂದೆ ಹೇಳ್ದ ನಾ ಅಖಂಡ ಬ್ರಹ್ಮಚಾರಿ ಆಗುತ್ತ ಜಗತ್ತದೊಳಗ ಕಿಕ್ಕಾಳು ಕಟ್ಟುವುದಿಲ್ಲ ಲಗ್ನ ಆಗುವುದಿಲ್ಲ ಅಂತ ಹೇಳಿ ಕಿಶನು ತ್ಯಾಗದ ಪ್ರತಿಜ್ಞೆ ಮಾಡ್ಯಾನ ಲಗ್ನ ಬೇಡ ಪ್ರಪಂಚ ಬೇಡ ಅಂತ ಹೇಳಿ ಮಾಡ್ಯಾನ ಆ ಭೀಷ್ಮನ ಮುಂದ ಅಕ್ಷರಶ ಕುರುಕ್ಷೇತ್ರ ಯುದ್ಧದೊಳಗ ಶ್ರೀಕೃಷ್ಣ ಪರಮಾತ್ಮ ವಚನ ಭ್ರಷ್ಟ ಆಗಿ ಕಿಶನ ಸುದರ್ಶನ ಚಕ್ರ ಎತ್ತಾನ ಶಂಕರ ಇದು ವಾದದ ನಂದಿ ಯುದ್ಧದೊಳಗ ನಾ ಯುದ್ಧಕ್ಕೆ ಬರ್ತೀನಿ ಹದಿನೊಂದು ಹನ್ನೊಂದು ಅಕ್ಷರಣಿ ಸೈನ್ಯ ದುರ್ಯೋಧನಗ ಕೊಟ್ಟು ಹೇಳ್ದ ಯುದ್ಧದೊಳಗ ನಾ ಶಸ್ತ್ರ ಹಿಡಿಯಂಗಿಲ್ಲ ಯಾ ಎಳಗ ಅರ್ಜುನದು ಭೀಷ್ಮದು ಯುದ್ಧ ನಡೀತು ಅರ್ಜುನ ಕುತ್ತ ಹಳ್ಳಾಕತ್ತ ಏ ನನ್ನ ಮುತ್ತ ಹೆಂಗ್ ಹೊಡಿಲಿ ಕಾಕ ಹೆಂಗ್ ಹೊಡಿಲಿ ಅಂದ್ರೆ ಭೀಷ್ಮನು ಕೂಡ ಇದ್ದಿತ್ತು ಆ ಎಳಗ ಗಾಲಿ ಚಾಕ ಚಕ್ರ ಮಾಡ್ಕೊಂಡ ಕೈಯಾಗ ಹತ್ಯಾರ ಎತ್ತಿಸಿದ ಹೊಡಿಲಾಕ ಹೋಗ್ಯಾನ ಪರಮಾತ್ಮ ಸೋತಾನ ಅವಾಗ ಹೇಳ್ತಾನೆ ಭೀಷ್ಮಯ್ಯಪ್ಪ ನೀ ಸೃಷ್ಟಿಕರ್ತ ಇದ್ದೋ ನನ್ನ ತ್ಯಾಗದ ಮೂರ್ತಿ ನನಗೆ ಸಫಲ ಆಯ್ತು ನಾ ಎಷ್ಟು ತ್ಯಾಗ ಮಾಡಿದ ನನಗೆ ಸ್ವಾರ್ಥಕ್ಕಾಯ್ತು ಹೊಡಿಬಾ ಹೊಡಿಬಾ ತವಾಗ ಹೇಳ ತ್ಯಾಗದ ಕಾಲ ಕೃಷ್ಣ ಪರಮಾತ್ಮನವ್ರ ಮುಂದೆ ಸ್ವತಾನ ನೋಡಿದ್ರು ವಾದ ಮಹಾಭಾರತ ಒಳಗಿನ ಒಂದು ಕಥೆ ಹೇಳ್ತಾರ ಅವ್ರು ಶಂಕರ ಯಾರೇ ಫಾಲ್ಟ್ ಇದ್ರೆ ಮಾತ್ರ ದುರುಸ್ತ ಮಾಡ್ತಾನ ಅವರು ಮಾಡ್ಲಿಲ್ರಿ ಈಗ ಒಂದು ಸಣ್ಣ ಖ್ಯಾಲ ಆಡಿ ಆ ಎಳೆಯಾಗ ನಾರಾಯಣಪುರದಾಗ ಕೂರ್ಮೂರಿಗೆ ಗೌಡಿಕಿತ್ತು ಬಹಳ ಮಂದಿ ಆ ಕೂರ್ಮ ಗೌಡ್ರು ಅಂತ ಅಂದವರೇ ಕೊಟ್ಟಾರತ್ತ ನಮ್ಮನ್ನು ಸಿಕ್ಕಿಮಟ್ಟಿಗೆ ಅವ್ರು ಇವತ್ತು ಹೊಳಿ ಕೊಡ್ರಿ ಏ ಅವ್ರು ಹೌದಂದ್ರಿ ಮಾತಿಗೆ ಹೌದನ್ಕಿಸಿಲ್ಲ 50 ರೂಪಾಯಿ ಬಕ್ಷಿಸ್ ಕೊಟ್ಟಾರ ಆ ಪುಣ್ಯಾತ್ಮರಿಗೆ ಬೀರಾಣ ದೇವರ ಈಶ್ವರ ಕೊಟ್ಟ ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಬಿಡ್ಕೊಂಡು ಅವ್ರ ಹಣವನ್ನು ಸ್ವೀಕಾರ ಮಾಡಿ ಒಂದು ಖ್ಯಾಲ ತೋರ್ತೇವು ಇನ್ ಯಾವ ಖ್ಯಾಲ ಯಾವ್ದ್ರಿಪ್ಪ ಖ್ಯಾಲ
ನಿನ್ನ ಬಾರಿ ಕಾದು ಕಾದು ನಾನಾದು ಬೇಜಾರ ನೋಡಿ ಹೆಂಗ್ ಕಾಯ್ತಾರ ದಾರಿ ಪದ ಮತ್ತರ ಪುಣ್ಯದ ಇಂಟರ್ಸಿಟಿ ಎಲ್ಲ ಬಂದಂಗ ಬಂದಿರ್ಬೇಕು ಜರ ಫರಕ್ ಬಂದ್ರೆ ಎಲ್ಲ ಗಾಡಿ ಹೋಗ್ತಾ ನೋಡ್ತಾಳ ಹೆಂಗ್ ಬರ್ಲಿ 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 ಹೋಗ್ಲಿ